ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಧೈರ್ಯ ಇದೆ ನಿಮ್ಮ ವಾಹನ ಅಥವಾ ನಿಮ್ಮ ಗೃಹ ನಿರ್ಮಾಣದ ಅಥವಾ ಇತ್ಯಾದಿ ಕೆಲಸಗಳು ಅವುಗಳಿಗೆಲ್ಲ ಒಳ್ಳೆ ಕೆಲಸ ಚೆನ್ನಾಗಾಗುತ್ತೆ ಅವುಗಳಿಂದ ಅನುಕೂಲ ಸಿಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ವಿರೋಧ ಬರುತ್ತೆ ವ್ಯಾಪಾರದಲ್ಲಿ ತೊಡಕು ಮೋಸ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಮನಸ್ತಾಪಗಳು ಬರುತ್ತೆ ವ್ಯಾಪಾರದಲ್ಲಿ ಅಂಥದ್ದು ಸೂಚಿಸ್ತಾ ಇದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಸುಬ್ರಹ್ಮಣ್ಯ ಅಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅನುಕೂಲ ಫಲ ಖಂಡಿತ ಚೆನ್ನಾಗಿದೆ ನಿಮ್ಮಿಂದ ನಿಮ್ಮ ರಾಶಿಯ ದ್ವಿತೀಯದಲ್ಲಿ ಚಂದ್ರ ಶುಕ್ರ ಇದ್ದಾರೆ ಈ ಎರಡೂ ಸ್ತ್ರೀಗ್ರಹಗಳು ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಬಲ ಸೂಚಿಸ್ತಾ ಇದೆ ವಿಶೇಷ ಶಕ್ತಿ ಬರ್ತದೆ ಅವರಿಂದ ಒಳ್ಳೆಯ ಮಾತು ಮಾತಿನಿಂದ ಕಾರ್ಯ ಸಾಧನ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಸಾಲ ಅಂಥದ್ದೊಂದು ಸೂಚನೆ ಸಿಗ್ತಾ ಇದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅದು ತುಂಬ ತುಂಬ ಸಹಾಯವಾಗುತ್ತೆ ಅಥವಾ ನರಸಿಂಹ ಪ್ರಾರ್ಥನೆ ಎರಡು ಯಾವುದರ ಯಾವುದಾದ್ರೂ ಅದು ಮಾಡಿ ಇನ್ನು ಧನುಸು ರಾಶಿ ಧನು ರಾಶಿಯವರಿಗೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಇನ್ನು ವಾಗ್ಬಲ ಚೆನ್ನಾಗಿದೆ ನೀವು ಈ ಅಗ್ನಿ ಅಂದರೆ ಬೆಂಕಿ ಸಂಬಂಧಿ ಕೆಲಸ ಮಾಡ್ತಾ ಇದ್ದರೆ ತುಂಬ ಅಲ್ಲಿ ಫಲ ಕಾಣಲಿಕ್ಕೆ ಲಾಭ ಕಾಣಲಿಕ್ಕೆ ಅಂದರೆ ಹೋಟೆಲ್ ಇಂಡಸ್ಟ್ರಿಯವರು ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಐದನೇ ಮನೆ ಅಷ್ಟು ಚೆನ್ನಾಗಿಲ್ಲ ಹೀಗಾಗಿ ಉದರ ಬಾಧೆಯ ಬೌದ್ಧಿಕವಾಗಿ ಶೂನ್ಯತೆ ಮಕ್ಕಳಿಂದ ಮನಸ್ತಾಪ ಇಂಥದ್ದೆಲ್ಲ ಇದೆ ಗುರುಚರಿತ್ರೆ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು ಈ ದಿವಸ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ತುಂಬ ಬಲವತ್ತವಾಗಿದೆ ಕೆಲಸ ಕಾರ್ಯಗಳು ಸುಲಭವಾಗಿದೆ ಪರಿಶ್ರಮ ಇದೆ ಆದರೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಯೋಚನೆ ಮಾಡಬೇಡಿ ಗೃಹ ಸೌಖ್ಯ ಚೆನ್ನಾಗಿದೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಿ ಇನ್ನು ಬೆಟ್ಟ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಜಂತುಗಳ ಭಯ ಸೂಚಿಸ್ತಾ ಇದೆ ಹುಷಾರಾಗಿರಿ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ತೊಡಕುಗಳು ಆಪತ್ತುಗಳು ಎದುರಾಗುತ್ತೆ ಮಿತ್ರರಿಂದ ಸ್ನೇಹಿತರು ಬಂಧುಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ತಪ್ಪದೇ ಈ ದಿವಸ ಶಿವಕೇಶವರ ಪ್ರಾರ್ಥನೆ ಹರಿಹರರ ಪ್ರಾರ್ಥನೆ ಮಾಡೋದು ಮರಿಬೇಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವ್ಯಯ ಇದೆ ಹಾಗೆ ಲಾಭವೂ ಇದೆ ಲಾಭ ವ್ಯಯ ಎರಡು ಒಟ್ಟೊಟಿಯೇ ಇದೆ ದಿವಸ ಸ್ವಲ್ಪ ಭಯದ ವಾತಾವರಣ ಇರ್ತದೆ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅನುಕೂಲ ಚೆನ್ನಾಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಪರಿಶ್ರಮ ಹೆಚ್ಚಿನ ಪರಿಶ್ರಮ ಆದರೆ ಒಳ್ಳೆಯ ಹೆಸರು ಆ ಥರದ್ದೆಲ್ಲ ಚೆನ್ನಾಗಿದೆ ಈ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಬಲ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ ನಿಮ್ಮ ಧನಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಹಣಕಾಸಿನ ಸಮೃದ್ಧತೆ ಇದೆ ಆದರೆ ಸ್ವಲ್ಪ ತೊಡಕಾಗುವ ಸಾಧ್ಯತೆಯೂ ಇದೆ ಯಾಕೆಂದರೆ ಮಾಂದಿ ದ್ವಿತೀಯದಲ್ಲಿ ಇರುವಾಗ ಗುರುತರವಾದ ಜವಾಬ್ದಾರಿ ಇರುತ್ತದೆ ಹಣಕಾಸಿನ ಜವಾಬ್ದಾರಿ ಖಜಾಂಜಿಗಳಾಗಿರ್ತಾರೆ ಇನ್ನೆಲ್ಲೋ ಹಣಕಾಸಿನ ವಹಿವಾಟು ಮಾಡ್ತಾ ಇರ್ತೀರ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ಭಾಳ ಒಳ್ಳೆಯದು ಈ ದಿವಸ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಪುಂಡರೀಕಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮನಸ್ಸು ಸಮಾಧಾನಗೊಳ್ಳುತ್ತೆ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್